ಈ ಬಾರಿ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ನಿರೀಕ್ಷಿತ ಮಳೆ ಆಗಿಲ್ಲ ಇದರ ಪರಿಣಾಮವಾಗಿ ಹಳೆ ಮೈಸೂರು ಭಾಗದ ಜೀವನಾಡಿಯಾಗಿರುವಂತಹ ಕೆ ಆರ್ ಎಸ್ ಡ್ಯಾಂ ತುಂಬಿಲ್ಲ ಒಂದು ಕಡೆಗೆ ತಮಿಳುನಾಡು ನೀರು ಬಿಡಬೇಕು ಅಂತ ಖ್ಯಾತಿ ತೆಗೆತಾ ಇದ್ರೆ ಇನ್ನೊಂದು ಕಡೆಗೆ ರೈತರು ತಮ್ಮ ಬೆಳೆಗಳಿಗೂ ಕೂಡ ನಾಲೆಗಳ ಮೂಲಕ ನೀರು ಹರಿಸಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಸೊ ಹೀಗಾಗಿ ಇವತ್ತು ಮಹತ್ವದ ಮೀಟಿಂಗ್ ನಡೀತಾ ಇದೆ ಈ ಮೀಟಿಂಗ್ ನಲ್ಲಿ ಏನೆಲ್ಲ ಚರ್ಚೆಗಳಾಗತ್ತೆ ಅನ್ನೋದನ್ನ ಬನ್ನಿ ನೋಡೋಣ ಕೆಆರ್ಎಸ್ ಎಸ್ ಭರ್ತಿಗೂ ಮೊದಲೇ ತಮಿಳುನಾಡಿಗೆ ಕಾವೇರಿ ನಾಲೆ ನೀರು ಬಂದ್ ರೈತರಿಂದ ಹೋರಾಟದ ಎಚ್ಚರಿಕೆ ಮುಂಗಾರು ಬೆಳೆ ನೀರು ಕೊಡುವ ಬಗ್ಗೆ ಇಂದು ಸಭೆ ರೈತನ ಬದುಕು ಮಾನ್ಸೂನ್ ಒಂದಿಗೆ ಜೂಜಾಟ ಅನ್ನೋ ಮಾತಿದೆ ಈ ಮಾತಿನಂತೆ ಮಂಡ್ಯ ಜಿಲ್ಲೆಯ ರೈತರ ಕೃಷಿಯ ಬದುಕು ಸದ್ಯ ಜೂಜಾಟದ ರೀತಿಯ ಇದೆ ಈ ಸಲ ಮುಂಗಾರು ನಿರೀಕ್ಷಿತ ಪ್ರಮಾಣದಲ್ಲಿ ಬೀಳದ ಕಾರಣ ಹಳೆ ಮೈಸೂರು ಭಾಗದ ಜೀವನಾಡಿಯಂತಲೇ ಕರೆಸಿಕೊಳ್ಳುವ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಡ್ಯಾಂ ಓಡಲು ಇನ್ನೂ ಕೂಡ ಭರ್ತಿಯಾಗಿಲ್ಲ ಕಳೆದ ವರ್ಷದಷ್ಟೊತ್ತಿಗೆ ಉತ್ತಮ ಮಳೆ ಬಿದ್ದು ಕೆಆರ್ಎಸ್ ಡ್ಯಾಂ ಭರ್ತಿಯಾಗುವ ಮೂಲಕ ರೈತರ ಮೊಗದಲ್ಲಿ ಮಂದಹಾಸ ಮೂಡಿಸಿತ್ತು ಆತ ತಮಿಳುನಾಡಿನ ನೀರಿನ ವ್ಯಾಜ್ಯವೂ ಕೂಡ ತಲೆದೂರಿರಲಿಲ್ಲ ಆದರೆ ಈ ಸಲ ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆ ಬೀಳದ ಕಾರಣ ಕೆರಸ್ ಡ್ಯಾಂ ನಲ್ಲಿ ಸದ್ಯ ಮೂವತ್ತೈದು ಟಿ ಸಿ ನೀರು ಮಾತ್ರ ಇದೆ ಈ ಹೊತ್ತಲ್ಲೇ ತಮಿಳುನಾಡು ಹೋಗಿದೆ ಈ ನಡುವೆ ಕಳೆದ ಮೂರು ದಿನಗಳಿಂದ ತಮಿಳುನಾಡಿಗೆ ನಿತ್ಯ ನಿತ್ಯಂ ಸಿ ನೀರು ಹೋಗ್ತಾ ಇದೆ ನಾಲೆಗಳಿಗೆ ಬಿಟ್ಟಿದ್ದ ನೀರನ್ನ ನಿಲ್ಲಿಸಲಾಗಿದೆ ಹೀಗಾಗಿ ಮಂಡ್ಯದ ರೈತರು ಆಕ್ರೋಶಗೊಂಡಿದ್ದು ಬೆಳೆಗಳಿಗೆ ನೀರು ಬಿಡುವಂತೆ ಆಗ್ರಹಿಸಿದ್ದಾರೆ ಏನು ಮುಂಗಾರು ಈ ಮಳೆ ಈ ಇದಕ್ಕೆ ಬಿತ್ತನೆ ಇಷ್ಟೊತ್ತಿಗೆಲ್ಲ ಬಿತ್ತನೆ ವ್ಯವಸ್ಥೆ ಮಾಡ್ಕೋಬೇಕಾಯ್ತು ಬಿತ್ತನೆ ಬೀಜದ ವ್ಯವಸ್ಥೆನೂ ಮಾಡಿಲ್ಲ ಈಗ ಬುಧವಾರದೊಳಗೆ ಕರೆದು ಉಸ್ತುವಾರಿ ಮನೆಯಷ್ಟು ಒತ್ತಾಯ ಮಾಡಿವಿ ಕರೆದು ಏನು ನೀರಿನ ವ್ಯವಸ್ಥೆ ಒಂದು ಬುಧವಾರ ಮೀಟಿಂಗ್ ಮಾಡಿ ಬಿಡುವೊಂದು ವ್ಯವಸ್ಥೆ ಮಾಡ್ತೀವಿ ಅಂದರೆ ವ್ಯವಸ್ಥೆ ಮಾಡಲಿಲ್ಲ ಅಂದರೆ ಉಗ್ರವಾಗಿ ಹೋರಾಟ ಮಾಡಿ ನಮ್ಮ ಬೆಳೆಯನ್ನು ಮತ್ತು ನಮ್ಮ ರೈತರನ್ನ ರಕ್ಷಿಸೋಕ್ಕೆ ಏನು ಬೇಕೋ ನಾವು ನಮ್ಮ ಹಕ್ಕು ನಾವು ಪಡ್ಕೊಳ್ಳೋಕ್ಕೆ ನಾವು ಹೋರಾಟ ಮಾಡೋದ್ರಲ್ಲಿ ಸತಸಿದ್ಧ ಮಂಡ್ಯದ ರೈತರ ಎಚ್ಚರಿಕೆಯ ಬೆನ್ನಲ್ಲೇ ಸರ್ಕಾರ ಇದೀಗ ಅಲರ್ಟ್ ಹಾಗೆ ಕಾಣಿಸ್ತಾ ಇದೆ ಐವತ್ತು ಸಚಿವ ಚಲುವರಾಯಸ್ವಾಮಿ ನೇತೃತ್ವದಲ್ಲಿ ಕೆಆರ್ಎಸ್ನಲ್ಲಿ ಮಹತ್ವದ ಸಭೆಯೊಂದು ನಡೆಯುತ್ತೆ ಶಾಸಕರು ಜಿಲ್ಲಾಧಿಕಾರಿ ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳು ರೈತ ಮುಖಂಡರೊಂದಿಗೆ ನೀರಾವರಿ ಸಲಹಾ ಸಭೆ ನಡೆಯುತ್ತೆ ಈ ಸಭೆಯಲ್ಲಿ ರೈತರ ಬೆಳೆಗಳಿಗೆ ನೀರನ್ನ ಬಿಡಬೇಕಾ ಅಥವಾ ಇಲ್ವಾ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಲಾಗುತ್ತೆ ಒಂದು ವೇಳೆ ಬೆಳೆಗಳಿಗೆ ನೀರು ಕೊಟ್ಟರೆ ಎಷ್ಟು ಹಂತದಲ್ಲಿ ಎಷ್ಟು ಪ್ರಮಾಣದಲ್ಲಿ ನೀರನ್ನು ಬಿಡಬೇಕು ಅನ್ನೋದು ಕೂಡ ಚರ್ಚೆ ಮಾಡಲಾಗುತ್ತೆ ಇದು ಮೂರು ದಿವಸದಿಂದ ಪ್ರಾಬ್ಲಮ್ ನಮಗೆ ಪ್ರಾರಂಭ ಆಗಿರೋದು ಯಾಕೆಂದರೆ ಸಡನ್ನಾಗಿ ಮಳೆ ನಿಲ್ತು ಮಳೆ ಕಂಟಿನ್ಯೂಸ್ ಆಗಿ ಬರ್ತಿತ್ತು ಕೆ ಆರ್ ಎಸ್ಸು ಅಲ್ಲ ರಾಜ್ಯದ ಎಲ್ಲ ಡ್ಯಾಮು ತುಂಬುತ್ತೆ ಅನ್ನೋ ಒಂದು ಆತ ಇದರ ವಿಶ್ವಾಸದಲ್ಲೇ ಇದ್ದಂಗೆ ಸಡನ್ ಡ್ರಾಪ್ ಆಗಿದೆ ಮತ್ತು ಹನ್ನೊಂದನೇ ತಾರೀಕಿನಿಂದ ಮಳೆ ಬರುತ್ತೆ ಅನ್ನೋ ಒಂದು ರಿಪೋರ್ಟು ಇದೆ ನಾನು ಐ ಸಿ ಸಿ ಮೀಟಿಂಗ್ ಮಾಡ್ತೀವಿ ಮಂಡ್ಯ ಮತ್ತು ಮೈಸೂರದ್ದು ಕೆ ಆರ್ ಎಸ್ ಐ ಸಿ ಸಿ ಮೀಟಿಂಗ್ ಮಾಡ್ತೀವಿ ಅವತ್ತು ನೀರಿನ ವಿಚಾರದಲ್ಲಿ ನೀರು ಜನಪ್ರತಿನಿಧಿಗಳ ಸೂತ್ರದ ಅಡಿ ತಮಿಳುನಾಡಿಗೆ ನೀರು ಬಿಡಬೇಕಾಗಿರೋದು ಅನಿವಾರ್ಯ ಅಲ್ಲದೆ ಈ ತಿಂಗಳು ಮಳೆ ಬೆಳೆದೇ ಇದ್ರೆ ಕುಡಿಯೋ ನೀರಿನ ಶೇಖರಣೆ ಮಾಡ್ಕೊಳ್ಬೇಕಾಗೋದು ಸರ್ಕಾರದ ಜವಾಬ್ದಾರಿ ಇದೆಲ್ಲವನ್ನ ನೋಡ್ಕೊಂಡು ಬೆಳೆಗಳಿಗೆ ನೀರು ಕೊಡ್ಬೇಕಾ ಬೇಡವಾ ಅಂತ ಸಭೆಯಲ್ಲಿ ನಿರ್ಧಾರ ಮಾಡಲಾಗುತ್ತೆ ಒಟ್ಟಾರೆ ಮಳೆ ಕೊರತೆ ಮಧ್ಯ ಆತಂಕದಲ್ಲಿ ಮಂಡ್ಯದ ರೈತರಿದ್ದಾರೆ ರೋಹಿತ್ ದೇವರಹಳ್ಳಿ ಪಬ್ಲಿಕ್ ಟಿವಿ ಮಂಡ್ಯ